ಪ್ರೀತಿ ಇಂದ ಪ್ರೀತಿ ಇಂದ ಮತ್ತೆ ರೂಮ್ ಒಳಗಿಂದ ಏನು ಸದ್ ಬರ್ತಿಲ್ಲ ಗುಲಾಬಿ ಫೋನ್ ಅಂತೂ 24 ಗಂಟೆ ಎಂಗೇಜ್ ಆಗಿರುತ್ತೆ ತೇಜು ನನಗೇನು ಗುಲಾಬಿ ನಮ್ಮ ತಲೆ ತೆಗೆಯೋಕೆ ಸರಿಯಾದ ಸ್ಕೆಚ್ ಹಾಕ್ತಿದ್ದಾಳೆ ಅಂತ ಅನ್ಸ್ತಿದೆ ಮನಸ್ ಪಿಚ್ಚಿ ನಾಲ್ಕ ಮಾತಾಡಿದ್ರೆ ಲೈಫ್ ನಲ್ಲಿ ಎಂತ ಪ್ರಾಬ್ಲಮ್ ನ್ನು ಸಾಲ್ವ್ ಮಾಡಬಹುದು ಆದ್ರೆ ಒಳೊಳಗೆ ಬೆಂಕಿ ಇಟ್ಕೊಂಡು ದಗ ದಗ ಅಂತ ಉರಿತಿರೋರಿಗೆ ನಾವೇನು ಸಹಾಯ ಮಾಡಕ ಆಗಲ್ಲ ನೀನು ಅದಕ್ಕೆ ಗುಲಾಬಿನ ನೀವು ಮನೆಗೆ ಕರ್ಕೊಂಡು ಬಂದ್ರಿ ಅಂತ ನಾವಿಬ್ರು ಇಷ್ಟು ದಿನ ಮರ್ಯಾದೆ ಕೊಟ್ಕೊಂಡಿದ್ವಿ ಗುಲಾಬಿ ಪ್ರತಿದಿನ ನಮಗೆ ಅವಳಿಗೆ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಿದ್ರೆ ನಾವ್ಯಾಕ ಅವಳಿಗೆ ಮರ್ಯಾದೆ ಕೊಟ್ಕೊಂಡಿರಬೇಕು ಅದಕ್ಕೆ ಹಂಸದೇವಿ ಅವರನ್ನ ಕರೆಸಿ ನಾವೇ ಗುಲಾಬಿ ವಿಷಯಕ್ಕೆ ತೀರ್ಮಾನ ತಗೊಳ್ಳೋಣ ಬಾ ಬೇಡ ತೇಜು ನಾಳೆ ಅಮ್ಮ ನನ್ನ ಹೆಂಡತಿ ಗುಲಾಬಿ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ ಅಮ್ಮಾಜಿ ಮನೆ ಹಿರಿ ಸೊಸೆ ಗುಲಾಬಿಗೆ ಅನ್ಯಾಯ ಮಾಡಿದ್ರು ಅಂತ ನನಗೆ ಕೆಟ್ಟ ಹೆಸರು ಬರಲ್ವಾ ನಾನು ಬೇಕಾದ್ರೆ ಬರಿ ಪಚ್ಚಾಗೆ ಇರ್ತೀನಿ ಗುಲಾಬಿನೇ ಗುಲಾಬಿ ಅಮ್ಮೈ ಸಾಹುಕಾರ ಆಗಿರ್ಲಿ ಇದೆ ತಾನೇ ನಿನ್ನ ಮಾತು ಇಲ್ಲ ತೇಜು ನಾನು ಗುಲಾಬಿ ಗುಂಗಿಂದ ಹೊರಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಕ್ಕೆ ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ ಸೂರ್ಯ ಇವತ್ತು ಯಾವ ಕಡೆ ಹುಟ್ಟ ಗುಲಾಬಿಗೆ ಒಳ್ಳೆದನ್ನ ಮಾಡಕ ಹೋದೆ ಆದ್ರೆ ಅವಳಿಗೆ ಒಳ್ಳೆದನ್ನ ಪಡೆಯೋ ಯೋಗ ಇಲ್ಲ ಗುಲಾಬಿಗೆ ನಾನು ಸೌಕರ್ ಫ್ಯಾಮಿಲಿ ಮರ್ಯಾದೆ ಕೊಡಕ ಹೋದೆ ಆದ್ರೆ ಅದನ್ನ ತಗೊಳ್ಳೋ ಯೋಗ ಅವಳಿಗೆ ಇಲ್ಲ ಕಡೆಗೆ ನ್ಯಾಯವಾಗಿ ಸಿಗೋದಾದ್ರೆ ಅಮ್ಮ ಅವಳ ಪಾಲಿಗೆ ಸಿಗ್ಲಿ ಅಂತಾನು ಅನ್ಕೊಂಡೆ ಅವಳ ದುರದೃಷ್ಟ ಅಮ್ಮನ ಪಡೆ ಯೋಗ್ಯತೆನೂ ಅವಳಿಗೆ ಇಲ್ಲ ಒಟ್ಟಿನಲ್ಲಿ ನಮಗೆ ಯಾರು ಮರ್ಯಾದೆ ಕೊಡಲ್ವೋ ಅವರು ನಮಗೆ ಬೇಡ ಅಕ್ಕೆ ಈ ಮಾತುಗಳು ನಮಗೆ ಅರ್ಥ ಆಗಿತ್ತು ನಿಮ್ಮ ಬಾಯಿಂದ ಬರಲಿ ಅಂತ ಕಾಯ್ತಾ ಇದ್ವಿ ನಿಮಗೂ ಅರ್ಥ ಆಯ್ತು ಅಂದಮೇಲೆ ಯೋಚನೆ ಯಾಕೆ ಬನ್ನಿ ಗುಲಾಬಿನ ಮನೆ ಬಿಟ್ಟು ಹೊರಗಡೆ ಕಳ್ಸಣ ಗುಲಾಬಿನ ಮನೆ ಬಿಟ್ಟು ಕಳಿಸಿದ್ರೆ ನಾವು ನಾಲ್ಕು ಕಡೆ ಉತ್ತರ ಕೊಡಬೇಕಾಗುತ್ತೆ ರಭಾಮಣಿ ಆಂಟಿ ಪೊಲೀಸ್ನವರು ಕೋರ್ಟ್ ಮತ್ತೆ ಸೌಕರ್ ಫ್ಯಾಮಿಲಿ ಅಂದ್ರೆ ಅಮ್ಮಾಜಿ ಅಮ್ಮಾಜಿಗೆ ಚಿಕ್ಕಪ್ಪಾಜಿ ಚಿಕ್ಕಮ್ಮಾಜಿಗೆ ಈಗಾಗಲೇ ಮಗು ಬಗ್ಗೆ ವ್ಯಾಮೋಹ ಬಂದ್ಬಿಟ್ಟಿದೆ ತೇಜು ನಂಗೆ ತುಂಬಾ ಭಯ ಆಗ್ತಿದೆ ತೇಜು ಗುಲಾಬಿ ರೂಮ್ಗೆ ಬಾಗಿಲು ಹಾಕೊಂಡು ಆ ಮಗುನ ನಮ್ಮನೆ ಬಾಗಿಲಿಗೆ ಬರೋ ತರ ನಾಟಕ ಆಡ್ತಿರಬಾರ್ದು ಯಾಕೆ ಮಗು ಕೈಹಿಡ್ಕೊಂಡು ಬಂದು ನಮ್ಗಳ ಮುಂದೆ ನಿಂತು ನನ್ನನ್ನ ಕತ್ತಿರ್ದು ಹೊರಗೆ ತಳ್ಳಿದ್ರೆ ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ನನ್ನ ಯೋಚನೆ ನನಗೆ ಸರಿ ಅನಿಸ್ತಿದೆ ತೇಜು ಈ ಗುಲಾಬಿನ ಹೇಗಾದರೂ ಮಾಡಿ ಇನ್ನೊಂದು ಸರಿ ಹೊರಗೆ ಕರೆಸಿ ಆಕರ್ಷಣೆ ಕರ್ಕೊಂಬ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಗುಲಾಬಿ ಒಂದ್ ಸಾರಿ ಬಂದ್ರೆ ನೀನು ಮನೆಗೆ ಬೀಗ ಹಾಕಿರ್ತೀಯ ಇನ್ನೊಂದ್ ಸಾರಿ ಮನೆಗೆ ಬಂದ್ರೆ ಊರ್ ಬಿಟ್ಟು ಹೊರಟೋಗಿರ್ತೀಯ ಇನ್ನು ಕೆಲವು ಸಾರಿ ನೀನು ಒಳಗಡೆನೇ ಇದ್ರೂ ಬಾಗಿಲು ತೆರೆಯಲ್ಲ ಯಾಕೆ ಹೀಗೆ ಮಾಡ್ತಿದೀಯ ಗುಲಾಬಿ
ನೀವು ಸಾಹುಕಾರ ಫ್ಯಾಮಿಲಿಗೆ ಸೇರಿರುವರಾಗಿದ್ರೆ ನಿಮ್ಮ ಮೇಲೆ ನಮ್ಮ ಮನೆ ಋಣ ಇದ್ರೆ ನಮ್ಮ ಲೈಫ್ ಉಳಿಸಬೇಕು ಅನ್ನೋ ಆಸೆ ನಿಮಗೆ ಇದ್ರೆ ನಮ್ಮ ಮೇಲೆ ಪ್ರೀತಿ ಇದ್ರೆ ಖಂಡಿತ ನೀವು ಈ ಕೆಲಸ ಮಾಡೇ ಮಾಡ್ತೀರಾ जीवन नडस्तिया पच्चे निनगोस्कर प्राण कोडक्कू रेडी इद्दाळे नीनु पच्चे गंड पच्चे निन्न हेंडति ನನ್ನ ಮಾತು ನಿನಗೆ ಕೇಳಿಸ್ತಿದೆ ಅಂದ್ರೆ ನಿನಗೆ ಅರ್ಥ ಆಗ್ತಿದೆ ಅಂದ್ರೆ ನಿನ್ನ ಬಲಗೈ ಎತ್ತು ಅಮ್ಮೈ ನಿಮ್ಮೊಳದಕ್ಕೆ ಸರಿಯಾಗಿ ಕೇಳಿಸ್ಕೋ ನಾನು ನಿಮ್ಮ ಜೊತೆ ಮಾತಾಡಿರೋ ವಿಷಯ ಗುಲಾಬಿ ಗೊತ್ತಾಗಬಾರ್ದು ಯಾಕಂದ್ರೆ ಗುಲಾಬಿ ರಭಾಮಣಿ ಶಮಿಕ ಜೊತೆ ಸೇರ್ಕೊಂಡು ನಿಮಗೆಲ್ಲ ಮಣ್ಣು ಮುಗಿಸ ಹೊರಟಿದ್ದಾಳೆ रूम होगी चेन्नई निद्दे मार्तिया नाले इंदा नान हेळिद एल्ल मातुगळन्नु केळ्तिया ಬಗ್ಗೆ ಕೆಟ್ಟದಾಗಿ ಮಾತಾಡಿ ವೃತ್ತಿದ್ರೋಹ ಮಾಡಿದೆ ಅಂತ ಬೇಸರ ಆಗ್ತಿದೆ ಮನುಷ್ಯರಿಗೆ ಮಾಡಿದ್ರೆ ಅದನ್ನ ವೃತ್ತಿದ್ರೋಹ ಅಂತಾರೆ ರಾಕ್ಷಸರಿಗೆ ಮಾಡಿದ್ರೆ ಅದನ್ನ ವೃತ್ತಿ ನೆರವು ಅಂತಾರೆ ನಿಮಗೆ ಗೊತ್ತಿಲ್ಲದೆ ನೀವು ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ ಆಕಾಶ್ ಥ್ಯಾಂಕ್ ಯು ಪ್ರೀತಿಯಿಂದ.
ಪ್ರೀತಿಯಿಂದ. ಏನು ಅಂತ ಹೇಳೋ ಹೇಳ್ತಿ ಇಲ್ವಾ ಹೇಳೋ ನೋಡು ಅಮ್ಮಾಯಿ ಸತ್ಯ ಏನು ಅಂತ ನನ್ನ ಹತ್ರ ಹೇಳೋ ಅದನ್ನ ಹಾಗಲ್ಲ ಹೇಳಕ್ ಆಗಲ್ಲ ಕಣ ನೋಡೋ ನಾನೇನೋ ನೋಡ್ದೆ ನೀನಾಗಿ ಹೇಳ್ತೀಯೋ ಇಲ್ಲ ಮನೆಯವ್ರನ್ನೆಲ್ಲ ಕರೆಸ್ಲ ಹೇಳ ಫ್ರೆಂಡ್ ಬೇಗ ಬಾ ಫ್ರೆಂಡ್ ಗೌತಮ್ ಇಲ್ಲಿ ನನ್ನ ಪ್ರಾಣ ತಿಂತಿದ್ದಾನೆ ಫ್ರೆಂಡ್ ನೀನ್ ಯಾರನ್ನ ಕರೆದ್ರು ನಾನು ಕೇರ್ ಮಾಡಲ್ಲ ಗುಲಾಬಿಗೆ ಏನಂತ ಪ್ರಾಮಿಸ್ ಮಾಡ್ದೆ ಹೇಳು ಆಗಲ್ಲ ಹೇಳಬಾರ್ದು ಕಣ ಹೇಳಿದ್ರೆ ನನ್ನ ಫ್ರೆಂಡ್ ಕಣ್ಣ ಹೊರಟೋಗುತ್ತಂತೆ ಗೌತಮ್ ವಿಷಯ ಏನು ಅಂತ ಹೇಳು ಸುಮ್ ಸುಮ್ನೆ ಅವ ನನ್ಗೆ ಯಾಕೆ ಬೈತಿದ್ಯಾ ಅದೇ ಮತ್ತೆ ಈಗಂತೂ ಇವನು ತಪ್ಪೇ ಮಾಡುದಿಲ್ಲ ಅಂತದ್ರಲ್ಲಿ ನೀನ್ ಯಾಕೆ ಅಷ್ಟೊಂದು ಗದರಿಸ್ತಿದ್ಯಾ ಇಷ್ಟಕ್ಕೂ ಇವನು ಗುಲಾಬಿ ಜೊತೆ ಹೊರಗೆ ಹೋಗೇ ಇಲ್ಲ ಇಲ್ಲೇ ಅವರಲ್ಲ ಅದೇ ಮತ್ತೆ ನಾನು ಕಾಯಿ ಕೀಳಕ್ಕಂತ ತೆಂಗಿನ ಮರ ಹತ್ತಿದ್ದೆ ಗುಲಾಬಿ ಅಮ್ಮಯ್ಯನ ಮನೆಯಿಂದ ಮೆಲ್ಲಗೆ ಹೊರಗಡೆ ಕರ್ಕೊಂಡ್ಬಂದ್ಲು ನಾನೇನೋ ಆಟ ಆಡ್ಬೋದು ಅಂತ ಸುಮ್ಮನಿದ್ದೆ ಹೌದು ತಾನೆ ಹೌದು ನಾನು ಗುಲಾಬಿ ಜೊತೆ ಆಟ ಆಡೋಕ್ ಹೋಗಿದ್ದೆ ಅಮ್ಮಯ್ಯ ಬಂದಿದ್ದು ಹೋಗಿದ್ದೆಲ್ಲ ನಾನು ನೋಡಿದ್ನಲ್ಲ ಗೌತಮ್ ಇಷ್ಟು ಮಧ್ಯೆ ಒಂದ್ ಕತೆ ನಡೀತು ಅದು ನಾನು ನೋಡಿದೆ ಗುಲಾಬಿ ಅಮ್ಮಯ್ಯ ಕಿವಿಯಲ್ಲಿ ಗುಟ್ಟಾಗೇನೋ ಹೇಳಿದ್ಲು ಹೇಳ್ಬೇಡ ಕಣ ಅದು ಟಾಪ್ ಸೀಕ್ರೆಟ್ ಟಾಪ್ ಸೀಕ್ರೆಟ್ ಅನ್ನೇ ನಾನು ಬಾಯಿ ಬಿಡಿಸ್ತೀರಿ ಬಾ ಕೀಳುವಷ್ಟು ಅಮ್ಮಯ್ಯ ಕೇಳ್ದ ಆಮೇಲೆ ಒಂದೆರಡು ಪ್ರಶ್ನೆ ಕೇಳ್ದ ಅದಕ್ಕೆ ಗುಲಾಬಿ ಕೋಪ ಮಾಡ್ಕೊಂಡ್ಲು ಹೌದು ತಾನೆ ಹೌದು ಕಣ ನಾನು ಗುಲಾಬಿ ಹತ್ರ ಮಾತಾಡ್ದೆ ಈಗ ಹೊಡಿ ನೋಡೋಣ ಫ್ರೆಂಡ್ ಅವನು ನನಗೆ ಹೊಡೆದ್ರೆ ವಾಪಸ್ ನಾನು ಬಾರಿಸ್ಲ ಇರಿ ಅಮ್ಮಯ್ಯ ಮೊದಲು ಪೂರ್ತಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಹೇಳು ಗೌತಮ್ ಆಮೇಲೆ ಗುಲಾಬಿ ಅಮ್ಮಯ್ಯ ಕೈಯಿಂದ ತನ್ನ ಕೈಗೆ ತಗೊಂಡು ಯಾವುದೋ ವಿಷಯಕ್ಕೆ ಪ್ರಾಮಿಸ್ ತಗೊಂಡ್ಲು ಅಮ್ಮಯ್ಯ ಇರೋ ವಿಷಯ ಏನು ಅಂತ ಹೇಳಿದ್ರೆ ಪಚ್ಚೆ ಕಣ್ಣು ಹೋಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ರು ಗುಲಾಬಿ ಕಣ್ಯಾಕ್ ಹೋಗುತ್ತಂತೆ ಅದು ತುಂಬಾ ಸೀಕ್ರೆಟ್ ಅಂತೆ ಆ ಸೀಕ್ರೆಟ್ ಬಗ್ಗೆ ಪ್ರಾಮಿಸ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ನಂಗೆ ಇಷ್ಟ ಆಗಿರೋರ್ ಕಣ್ಣು ಹೋಗ್ಬಿಡತ್ತಂತೆ ನನ್ನ ಫ್ರೆಂಡ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ Oh,
ಇಂದ ಪ್ರೀತಿ ಇಂದ. ಹಲೋ, ಯಾರ? ಓ, ಗುಲಾಬಿನ? ಏನು ಓ ತಮಾಷೆಗಂದ್ಯ? ತೂ ಕೋತಿ, ನೀನ್ ಹೇಳಿದ್ ನಿಜ ಅನ್ಕೊಂಡು ಅಮ್ಮ ಎಷ್ಟು ಹೆದರ್ಕೊಂಡಿದ್ದಾನೆ ಗೊತ್ತಾ? ನೋಡೋ, ಇನ್ನೊಂದ್ಸಲ ಹೀಗೆಲ್ಲ ತಮಾಷೆ ಮಾಡಿದ್ರೆ ಜಾರ್ಜ್ ಒದ್ಬಿಡ್ತೀನಿ ನೋಡೋ. ಏ ಗೌತಮ್, ಏನದ್ ಗಲಾಟೆ? ಯಾಕೆ ಪಾಪ ಗುಲಾಬಿಗೆ ಹಾಗೆ ಬೈತಾ ಇದೆಯಾ? ಅಮ್ಮಾಯಿ ತಮಾಷೆ ಮಾಡೋಕೆ ಪ್ರಾಮಿಸ್ ತಗೊಂಡೆ ಅಂದ್ಲು, ಮತ್ತೆ ಪ್ರಾಮಿಸ್ ತಗೊಂಡಿದ್ ಯಾಕಂತಲೂ ಹೇಳ್ಬಿಟ್ಲು. ಅಮ್ಮಾಯಿ, ಇದನ್ ಯಾರು ಸೀಕ್ರೆಟ್ ಅಂತಾರೇನೋ, ನಿನಗೂ ಬುದ್ಧಿ ಇಲ್ಲ, ಅವಳಿಗೂ ಬುದ್ಧಿ ಇಲ್ಲ. ಮತ್ತೆ ಅಮ್ಮಾಯಿ, ಆ ಸೀಕ್ರೆಟ್ ಏನು ಅಂತ ನನಗ್ ಮಾತ್ರ ಈಗ್ಲಾದ್ರೂ ಹೇಳ್ತೀರಾ? ಅವನ್ ಯಾಕೆ ಹೇಳ್ಬೇಕು, ನಾನೇ ಫಸ್ಟ್ ಹೇಳ್ಬೇಕು. ಎಂತದೂ ಇಲ್ಲ ಕಣೋ ತೇಜು, ಗುಲಾಬಿ ನಮ್ಗೊಂದ್ ಮಗು ಇದೆ ಅಂದ್ಲು. ನಾನು ನಂಗೆ ಮಗು ಕಂಡ್ರೆ ಇಷ್ಟ, ನನ್ ಫ್ರೆಂಡ್ಗೆ ಒಂದ್ ಮಗುನ ಗಿಫ್ಟ್ ಕೊಡ್ಬೇಕು ಅಂತ ಇಷ್ಟ ಅಂತ ಅಂದೆ. ಅದಕ್ಕವಳು ಬಾ, ನನ್ ಮಗುನ ನಿನ್ ಫ್ರೆಂಡ್ಗೆ ಗಿಫ್ಟ್ ಕೊಡ್ತೀನಿ ಅಂತಂದ್ಲು ಅಷ್ಟೇ. ಇಷ್ಟಕ್ಕೆಲ್ಲ ಪ್ರಾಮಿಸ್ ಯಾಕೆ ತಗೋಬೇಕು? ಅದು ಟಾಪ್ ಸೀಕ್ರೆಟ್ ಅಂತೆ. ಮನೆಯವ್ರಿಗೆ ಹೇಳ್ದೆ ನಾಳೆ ಬೆಳಿಗ್ಗೆನೆ ಓಡೋಗೋಣ ಅಂದ್ಲು. ಮನೆಯವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಓಡೋಗೋಕ್ ಬಿಡಲ್ಲ ಅಂದ್ಲು. ಹೌದೇನಾ ತೇಜ? ಗುಲಾಬಿ ಕತ್ತೆ ಕೋತಿ ಫುಲ್ ಸ್ಟುಪಿಡ್. ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ನಿನ್ ಫ್ರೆಂಡ್ ಕೊಂಡು ಹೊರಟೋಗತ್ತೆ ಅಂತ ಹೆದರಿಸಿದ್ಲು. ತೇಜು, ನನ್ನ ಫ್ರೆಂಡ್ ಕಣ್ಗೆ ಏನು ಆಗಲ್ಲ ಅಲ್ವೇನೋ. ಇಂತ ಸುಳ್ಳು ಹೇಳೋ ಗುಲಾಬಿ ಜೊತೆ ನೀವ್ ಇರ್ಬೇಕಾ? ಅಮ್ಮ, ಯಾರು ನಮಗ್ ಸುಳ್ಳು ಹೇಳ್ಕೊಡ್ತಾರೋ, ಕೆಟ್ಟ ಬುದ್ಧಿ ಹೇಳ್ಕೊಡ್ತಾರೋ, ಅವ್ರು ನಮ್ ಜೊತೆ ಇರ್ಬಾರ್ದು. ಅಮ್ಮ, ನಿನ್ ಮೇಲೆ ನೀವು ಗುಲಾಬಿ ಜೊತೆ ಆಟ ಆಡ್ಬಾರ್ದು ಅಂತ ನಿಮಗ್ ಬೇಜಾರಾಗುತ್ತಾ? ಗುಲಾಬಿ ಬೋ ಕಿಲಾಡಿ ಕಂಡ್ಲ ಮಗ, ನಮ್ಮನೇಲೆ ಇದ್ಕೊಂಡು ನಮ್ಗೆ ಮೂರ್ ನಾಮ ಹಾಕವಳೆ ಅಂದ್ರೆ ಒಲೆ ಡೇಂಜರ್ ಅವಳು. ಬಚ್ಚೆ, ಈ ಗುಲಾಬಿ ಇನ್ನೂ ನಮ್ಮನೇಲಿ ಇರ್ಬೇಕಾ? ಯೋಚನೆ ಮಾಡು. ಅಮ್ಮಾಯಿ, ನೀವು ಗುಲಾಬಿ ಜೊತೆ ಓಡೋಗೋದು ಅಂದ್ರೆ ಪಚ್ಚೆನ ಬಿಟ್ಬಿಡೋದು, ಅರ್ಥ ಆಯ್ತಾ? ಅಮ್ಮಯ್ಯ, ಇನ್ಮೇಲೆ ನಮ್ಮ ಮನೇಲಿ ನಾವಿಲ್ಲಿರೋಷ್ಟು ಜನ ಬಿಟ್ಟು ಬೇರೆ ಯಾರು ಒಂದು ಮಾತು ಹೇಳಿದ್ರು ನೀನು ನಮಗ್ ಬಂದು ಹೇಳ್ಬೇಕು. ನೀನ್ ಹೇಳೋದ್ರಿಂದ ಯಾರು ಕಣ್ಣು ಹೋಗಲ್ಲ, ಮಣ್ಣು ಹೋಗಲ್ಲ, ತಿಳಿತಾ? ಅಕಸ್ಮಾತ್ ನಾನು ಮರ ಹತ್ತಿದ್ದಕ್ಕೆ ಇವರಿಬ್ಬರ ಆಟ ತಿಳಿತು. ಈ ವಿಷಯ ನಾವು ಬಾಯಿ ಬಿಡಿಸದೆ ಹೋಗಿದ್ರೆ ನಾಳೆ ಬೆಳಿಗ್ಗೆ ಅಮ್ಮ, ಹಿಂದೆ ನಿಮಗೆ ಕಿಡ್ನಾಪ್ ಮಾಡಿದಾಗ ಈ ಗುಲಾಬಿ ನಿಮಗೆ ಚೆನ್ನಾಗಿ ಹೊಡೆದಿದ್ಲು, ನೆನಪಿದ್ಯಾ? ಈಗಲೂ ಅಷ್ಟೇ, ಅವಳಿಗೆ ನಿಮ್ಮೇಲಿನ ಸೈಡ್ ಹೋಗಿಲ್ಲ, ನಿಮ್ಮನ್ನ ಚೆನ್ನಾಗಿ ಮಾತಾಡಿಸಿ ಕರ್ಕೊಂಡೋಗಿ ಕೂಡಕ್ಕೆ ಹೊಡಿತಾಳೆ. ಇದು ನಿಮಗೆ ಬೇಕಾ? ಬೇಡ ಫ್ರೆಂಡ್, ಅವಳಿಗೆ ಹಾಗೆಲ್ಲ ಮಾಡಬೇಡ ಅಂತ ಹೇಳು. ಅವಳಿಗೆ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ ಮಾಯಣ್ಣ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊ, ಇನ್ನು ಮುಂದೆ ಗುಲಾಬಿ ಜೊತೆ ಮಾತಾಡಬಾರ್ದು, ಆಟನೂ ಆಡಬಾರ್ದು, ತಿಳಿತಾ? ಗೌತಮ್, ಅಮ್ಮಣ್ಣನ ಹೊರಗಡೆ ಕರ್ಕೊಂಡೋಗು, ಅವನ ಜೊತೆಲೇ ಇರು. ಬಾರೋ, ಅವಳು ಸಿಕ್ಕಿದ್ರೆ ಚಚ್ಚಾಕ್ ಬಿಡೋಣ, ಬಾರೋ. ಗುಲಾಬಿ ಈಗ ಆಸ್ಪತ್ರೆಯಿಂದ ಬಂದ್ಮೇಲೆ ತುಂಬಾ ಬದಲಾಗವಳೆ. ಬದಲಾಗಿಲ್ಲ ಜಯ, ಅವಳು ಒರಿಜಿನಲ್ ಮುಖ ತೋರಿಸ್ತಿದ್ದಾಳೆ. ಅವನ ಕರ್ಕೊಂಡ್ ಬಂದು ಮನೆ ಸಾಕೋಕೆ ಟ್ರೈ ಮಾಡ್ತಿದೀವಿ ಅಂತ ಅನ್ಸ್ತಿದೆ. ತಪ್ಪೆಲ್ಲ ನಂದೆ, ನಾನೇ ಅವಳನ್ನ ಮನೆ ಕರ್ಕೊಂಡ್ಬಂದು ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡ್ಬಿಟ್ಟೆ. ಚಿಕ್ಕಪ್ಪಾಜಿ, ಈ ಗುಲಾಬಿ ಯಾವ್ದೋ ವಿಷಯದಿಂದ ಬಿದ್ದಿದ್ದಾಳೆ. ನಂಗೇನೋ ಪ್ರಭಾಮಣಿ ಆಂಟಿ ಅವಳ ಮಗು ಬದುಕಿದೆ ಅಂತ ಸುಳ್ಳು ಹೇಳಿ ಅವಳನ್ನ ನಮ್ಮಿಂದ ಸೆಳಿತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರೋಣ. ಈ ಗುಲಾಬಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗ್ ಗೊತ್ತು. ಪ್ರೀತಿಯಿಂದ ಪ್ರೀತಿಯಿಂದ.